ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ಕಡೆ ಮಾಡುವಂತಹ ಅಂಜಲ್ ಫಿಶ್ ತವಾ ಫ್ರೈ, ತುಂಬಾ ಕಾರಕಾರವಾಗಿ ರುಚಿ ರುಚಿಯಾಗಿ ಮಾಡುವಂಥ ಸುಲಭ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಅಂಜಲ್ ಫಿಶ್ನ ತವಾ ಫ್ರೈಯನ್ನು ಮಾಡೋದಕ್ಕೆ ಅರ್ಧ ಕೆ ಜಿಯಷ್ಟು ಅಂಜಲ್ ಫಿಶನ್ನು ಅಥವಾ ಅಂಜಲ್ ಮೀನನ್ನು ನಾನು ತಗೊಂಡಿದ್ದೇನೆ. ನೀಟಾಗಿ ಕ್ಲೀನ್ ಮಾಡಿ ಅದರ ನೀರೊಂಚೂರು ಪಸ ಇಲ್ಲದಾಗೆ ರೆಡಿ ಇಟ್ಕೊಳ್ಳಿ. ಈಗ ಒಂದು ಮಿಕ್ಸಿಗೆ ಒಂದು 3ರಷ್ಟು ಹಸಿಮೆಣಸಿನಕಾಯನ್ನು ಹಾಕಿ ಒಂದು 2 ಚಮಚದಷ್ಟು ನೀರನ್ನು ಹಾಕಿ ಅದನ್ನ ಗ್ರೈಂಡ್ ಮಾಡಿಬಿಟ್ಟು ನೋಡಿ, ಈ ಥರ ಆ ಮಿರ್ಚಿಯ ಅಥವಾ ಹಸಿಮೆಣಸಿನಕಾಯಿಯ ಪೇಸ್ಟನ್ನು ರೆಡಿ ಮಾಡಬೇಕು. ಈ ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಹಾಕಿ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಸೂಪರ್ ಆಗಿರುತ್ತೆ. ಇದಕ್ಕೆ ಒಂದು 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಚಮಚದಷ್ಟು ಕಾಳುಮೆಣಸಿನ ಪುಡಿ, 2.5 ಚಮಚದಷ್ಟು ಖಾರ ಪುಡಿ ಅಂದರೆ ಕೆಂಪು ಮೆಣಸಿನ ಪುಡಿ, 1 ಚಮಚದಷ್ಟು ಕೊತ್ತಂಬರಿ ಪುಡಿ, 1/4 ಚಮಚದಷ್ಟು ಜೀರಿಗೆ ಪುಡಿ, 1 ಚಮಚದಷ್ಟು ಉಪ್ಪು, ಹಾಗೆ 1/4 ಚಮಚದಷ್ಟು ಅರಶಿನ ಪುಡಿ, ಮತ್ತು 1 ಲಿಂಬೆರಸ ಹಿಂಡಬೇಕು. ಮಸಾಲ ಖಾರ ಎಲ್ಲ ನಿಮಗೆ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡಿಕೊಳ್ಳಿ. ಲಿಂಬೆ ರಸನ ಹಿಂಡಿಬಿಟ್ಟು ನೀಟಾಗಿ ಕೈಯಿಂದನೇ ಮಿಕ್ಸ್ ಮಾಡಿಕೊಂಡು ಈ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಆ್ಯಕ್ಚುಲಾಗಿ ಈ ಥರ ನೀವು ರೆಡಿ ಫಿಶ್ ಫ್ರೈ ಮಸಾಲ ಬರುತ್ತೆ ಅದನ್ನು ತಂದು ಮಾಡಿದ್ರೂ ಚೆನ್ನಾಗಿರುತ್ತೆ, ಬಟ್ ಒಂದ್ಸರಿ ಈ ಥರ ಮಸಾಲನ ನೀವೇ ರೆಡಿ ಮಾಡಿಕೊಂಡು ಫಿಶ್ ಫ್ರೈ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ನೀರೊಂಚೂರು ಅಂದರೆ ಮಸಾಲದ ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ 1 ಚಮಚದಷ್ಟು ನೀರನ್ನು ಸೇರಿಸ್ಕೋಬೋದು. ತೆಳ್ಳಗಿದ್ರೆ ಯಾವುದೇ ಕಾರಣಕ್ಕೆ ನೀರನ್ನು ಸೇರಿಸ್ಕೋಬೇಡಿ. ಅಂಟಂಟಿರಬೇಕು ಮಸಾಲ ನೋಡಿ, ಈ ಹದ ಇರಬೇಕು. ಕರೆಕ್ಟಾಗಿ ನಾವು ಮೀನಿಗೆ ಈ ಥರ ಕೋಟ್ ಮಾಡುವಾಗ ಅದು ನೀಟಾಗಿ ಮೀನಿಗೆ ಅಂಟಬೇಕು ನೋಡಿ. ಈ ಥರ ಮಸಾಲ ರೆಡಿಯಾದ ನಂತರ ಮೀನಿಗೆ ಸರಿಯಾಗಿ ಎರಡೂ ಕಡೆಯೂ ಕ್ಲೀನಾಗಿ ಕೋಟ್ ಮಾಡಿಕೊಂಡು ಇಟ್ಬಿಡಿ. 10-15 ನಿಮಿಷ ಸಾಕು, ಅಥವಾ 1/2 ಗಂಟೆ ಇಟ್ಟರೆ ಸೂಪರಾಗಿ ಮಸಾಲ ಚೆನ್ನಾಗಿ ಎಳ್ಕೊಂಡು ಫಿಶ್ ಫ್ರೈ ಚೆನ್ನಾಗಿ ಬರುತ್ತೆ. ಅಥವಾ 10 ನಿಮಿಷ ಇಟ್ಟರು ಓಕೆ, ಏನು ತೊಂದರೆ ಇಲ್ಲ. ರೆಡಿಯಾಗಿ ನಾವು ಫಿಶ್ ಫ್ರೈ ಮಾಡ್ಬೋದು. 1/2 ಗಂಟೆ ಆದ ನಂತರ ಒಂದು ಕಾವಲಿನ ಬಿಸಿ ಮಾಡ್ಕೊಳ್ಳಿ. ನಾನ್ ಸ್ಟಿಕ್ ಆದರೆ ಒಳ್ಳೆಯದು. ಈ ಫಿಶ್ ಫ್ರೈ ಮಾಡೋದಕ್ಕೆ ಕೊಕೊನಟ್ ಆಯಿಲಲ್ಲೇ ಮಾಡಿದರೆ, ಅಂದರೆ ಅಡುಗೆಗೆ ಬಳಸ್ತೀವಲ್ಲ ಆ ಆಯಿಲಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. 1 ಚಮಚದಷ್ಟು ಎಣ್ಣೆನ ಕಾವಲಿಗೆ ಬಿಸಿಯಾದ ನಂತರ ಹಾಕ್ಕೊಂಡು, ಎಣ್ಣೆ ಬಿಸಿಯಾದ ನಂತರ ಉರಿಯನ್ನು ಮೀಡಿಯಂ ಇಟ್ಕೊಂಡು ಈ ಮೀನನ್ನು ಹಾಕೋಬೇಕು. ಉರಿ ಮೀಡಿಯಂಗಿಂತಲೂ ಕಮ್ಮಿ ಇರಲಿ, ಮೀನು ಹಾಕಿದ ನಂತರ ಕಮ್ಮಿ ಉರಿಯಲ್ಲಿ ಇದು ಫ್ರೈ ಆಗಬೇಕು, ಇಲ್ಲದಿದ್ದರೆ ಕರಟಿ ಹೋಗುತ್ತೆ. ಮೇಲ್ಗಡೆ ಮಸಾಲ ಕಮ್ಮಿ ಅಂತ ಅನಿಸಿದರೆ ಸ್ವಲ್ಪ ಮಸಾಲನ ನೀವು ಕೋಟ್ ಮಾಡ್ಕೋಬೋದು. 1-2 ನಿಮಿಷ ಒಂದು ಸೈಡ್ ಫ್ರೈ ಆದ ನಂತರ ನಾವು ಮಗುಚಿ ಹಾಕಬೇಕು. ಫಸ್ಟ್ 2 ನಿಮಿಷ ಒಂದು ಸೈಡ್ ಫ್ರೈ ಆಗಬೇಕು, ಇಲ್ಲದಿದ್ದರೆ ಮಸಾಲ ಅಂಟ್ಕೊಳ್ಳಲ್ಲ. 2-3 ನಿಮಿಷ ಒಂದು ಸೈಡ್ ಫ್ರೈ ಆದ ನಂತರ ಮಗುಚಿ ಹಾಕ್ಕೊಂಡು, ಮೇಲ್ಕಡೆಯಿಂದ ಸ್ವಲ್ಪ ಎಣ್ಣೆ ಕಮ್ಮಿ ಇದ್ದರೆ ಹಾಕ್ಕೊಂಡು, ಮತ್ತೆ ಪುನಃ ಮಗುಚಿ ಹಾಕಿ ಇನ್ನೊಂದು ಕಡೆ 2-3 ನಿಮಿಷ ಫ್ರೈ ಮಾಡಬೇಕು. ಕಮ್ಮಿ ಅಂತಂದರೆ 5-6 ನಿಮಿಷ ಮೀಡಿಯಂ ಉರಿಯಲ್ಲಿ ಫ್ರೈ ಮಾಡಿದ್ರೇ ಸೂಪರ್ ಆಗಿರುವಂಥ ಫಿಶ್ ಫ್ರೈ ರೆಡಿಯಾಗುತ್ತೆ. ಅರೆ ಬರೇ ಬೇಯಿಸಿ ಅದು ಅರೆ ಬರೇ ಫ್ರೈ ಮಾಡಿ ತೆಗೆದ್ರೆ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ರೋಸ್ಟ್ ಥರ ಆಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ರೇ ಈ ಫಿಶ್ ಫ್ರೈ ಇದೆಯಲ್ವ ಸಖತ್ತಾಗಿ ಬರುತ್ತೆ. ನೋಡಿದ್ರಲ್ವ, ಇಷ್ಟೇ. ಒಂದ್ಸರಿ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.